ಎಲ್ಲರಿಗೂ ಮುಂಜಾನೆಯ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಮಗದೊಮ್ಮೆ ಸ್ನೇಹಾಲಯದಲ್ಲಿ ಒಂದು ಸುಂದರವಾದ ಸಂತೋಷದ ವಾತಾವರಣ. ಕಾರಣ ಏನಂದರೆ, ಹಲವಾರು ವರ್ಷಗಳಿಂದ, ಹಲವಾರು ತಿಂಗಳುಗಳಿಂದ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡು ಮಾರ್ಗದ ಬದಿಯಲ್ಲೋ ಬೀದಿಯಲ್ಲೋ ಅಳೆಯುತ್ತಿದ್ದಂತಹ ನಮ್ಮ ಸಹೋದರ ಸಹೋದರಿಯರನ್ನು ಸ್ನೇಹಾಲಯಕ್ಕೆ ಕರ್ಕೊಂಡು ಬಂದು ಅವರಿಗೆ ಉತ್ತಮವಾದ ಪರಿಪಾಲನೆಯನ್ನು, ಚಿಕಿತ್ಸೆಯನ್ನು, ಪ್ರೀತಿಯನ್ನು, ಒಂದು ಭದ್ರತೆಯನ್ನು ಕೊಟ್ಟುಕೊಂಡು ಮರಳಿ ಅವರ ಮನೆಗೆ ಸೇರಿಸುವಂತಹ ಒಂದು ಪುಣ್ಯದ ಕಾರ್ಯ ಇವತ್ತು ಮಗದೊಮ್ಮೆ ನಡೀತಾ ಇದೆ. ಕಳೆದ 15 ವರ್ಷಗಳಲ್ಲಿ ನಿರಂತರವಾಗಿ ಸ್ನೇಹಾಲಯವು ಬೇರೆ ಬೇರೆ ಊರುಗಳಿಂದ, ಭಾರತದ ವಿವಿಧ ಭಾಗಗಳಿಂದ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಂತಹ ಸಹೋದರ ಸಹೋದರಿಯನ್ನು ಕರ್ಕೊಂಡು ಬಂದು ಸ್ನೇಹಾಲಯದಲ್ಲಿ ಪರಿಪಾಲನೆ ಮಾಡಿ, ಚಿಕಿತ್ಸೆ ನೀಡಿ, ಪ್ರೀತಿಯನ್ನು ಕೊಟ್ಟು ಅವರ ಹೊಸ ಬದುಕನ್ನು ಕಲ್ಪಿಸಿ ಅವರನ್ನು ಮರಳಿ ಮನೆಗೆ ಸೇರಿಸುವಂತಹ ಒಂದು ಸೇವೆಯನ್ನು ಮಾಡ್ತಾ ಬಂದು ಇವತ್ತು ಮಗದೊಮ್ಮೆ 9 ಜನರನ್ನು ಅವರ ಸ್ವಂತ ಮನೆಗಳಿಗೆ ಸೇರಿಸುವಂತಹ ಒಂದು ಕಾರ್ಯ ನಡೀತಾ ಇದೆ. ಸೋನು ಯು ಪಿಯವರು, ರವೀಂದ್ರ ಯು ಪಿಯವರು, ಶಿವ ಆಂಧ್ರ ಪ್ರದೇಶದವರು, ಸುಧಾಮ ಒಡಿಸ್ಸಾದವರು, ರೇಖಾ ಉತ್ತರ ಪ್ರದೇಶದವರು, ಶಾಂತಿ ಬಿಹಾರ್ನವರು, ಪಳನಿ ತಮಿಳ್ನಾಡಿನವರು, ವರಲಕ್ಷ್ಮಿ ತಮಿಳ್ನಾಡಿನವರು, ಮಾಲತಿ ವೆಸ್ಟ್ ಬೆಂಗಾಲ್ನವರು, ಹೀಗೆ 9 ಜನ ಇವತ್ತು ತಮ್ಮ ಸ್ವಂತ ಮನೆಗಳಿಗೆ ಅವರು ತೆರಳುತ್ತಾ ಇದ್ದಾರೆ. ಇದಕ್ಕೆ ಕಳೆದ 15 ವರ್ಷಗಳಿಂದ ಸಹಕರಿಸ್ತಿರುವ ಎಲ್ಲ ದಾನಿಗಳನ್ನು ನಾನು ಸ್ಮರಿಸ್ತೇನೆ ಮತ್ತು ಸರ್ವಶಕ್ತರಾದ ದೇವರು ಅವರಿಗೆ ಆರೋಗ್ಯವನ್ನು, ಆಯುಷ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಇವರ ಜೊತೆಯಲ್ಲಿ ಇವತ್ತು ಚಾಲಕರಾಗಿ ಸೋಮಶೇಖರ್ ಅವರು ಇದಕ್ಕೆ ಚಾಲಕರಾಗಿ ಹೋಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಫರೀದರ್ ಅವರು, ನಮ್ಮ ಮೆಡಿಕಲ್ ಆ್ಯಂಡ್ ಸೈಕಾಟ್ರಿಕ್ ವಿಭಾಗದ ನಮ್ಮ ಸಿಬ್ಬಂದಿ ಅವರು ಈ ಒಂದು ಪ್ರಯಾಣದಲ್ಲಿ ಹೋಗ್ತಾ ಇದ್ದಾರೆ. ಜೊತೆಗೆ ಬಸವರಾಜ್ ಸರ್ ಇದ್ದಾರೆ ಶ್ರದ್ಧಾ ಫೌಂಡೇಶನ್ನ, ಅವರು ಕೂಡ ಈ ಪ್ರಯಾಣದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ನಾವು ಇಲ್ಲಿಂದ ಶ್ರದ್ಧಾ ಫೌಂಡೇಶನ್ ಮುಂಬೈಗೆ ತಲುಪಿಸಿ ಶ್ರದ್ಧಾದ ಮುಖಾಂತರ ಭಾರತದ ವಿವಿಧ ಭಾಗಗಳಿಗೆ ಇವರನ್ನು ಸೇರಿಸುವುದಾಗಿದೆ. ಇನ್ನು ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ. ಇವರಿಗೆ ನಾವೆಲ್ಲರೂ ಸುಖಕರವಾದ ಪ್ರಯಾಣವನ್ನು ಬಯಸುವ, ಒಳ್ಳೆಯ ರೀತಿಯಿಂದ ಇವರು ಮನೆ ಸೇರುವಂತೆ ಸರ್ವಶಕ್ತನು ಈ ಮಕ್ಕಳೆಲ್ಲರಿಗೂ ಆರೋಗ್ಯವನ್ನು ಕೊಡಲಿ, ಒಳ್ಳೆಯ ಪ್ರಯಾಣವನ್ನು ಕೊಡಲಿ, ಯಾವುದೇ ಕೇಡುಗಳು ಆಪತ್ತುಗಳು ಬಾರದಂತೆ ಸಂರಕ್ಷಿಸಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇವರಿಗೆ ನಾವು ಈ ಪ್ರಯಾಣಕ್ಕೆ ಬೀಳ್ಕೊಡೋಣ.